ಮಣ್ಣಿನಲ್ಲಿ ಚಿನ್ನದ ಖನಿಜ ಇದ್ದರು. ಬೆವರು ಮಣ್ಣಿನ ತೇವಾಂಶವನ್ನು ಕಾಯ್ದುಕೊಂಡು ಬರುತ್ತಿದ್ದರು. ಕೋಲಾರ ಜಿಲ್ಲೆಯ ಬದುಕು ಜೀವಜಲವಾದ ನೀರಿನ ಅವಕೃಪೆಯಿಂದ ಯಾವಾಗಲೂ ಸಂಕಷ್ಟಕ್ಕೆ ಸಿಕ್ಕಿಕೊಂಡಿದೆ. ಇದು ಮೂರು ಭಾಷೆಗಳ ಸಂಗಮ, ಮೂರು ರಾಜ್ಯಗಳ ಕೂಡಿಕೆಯ ಸ್ಥಳ. ತಲತಲಾಂತರಗಳಿಂದ ಮೂರು ಸಂಸ್ಕೃತಿಗಳು ಸಹಬಾಳ್ವೆ ಮಾಡಿಕೊಂಡು ಬರುತ್ತಿರುವ ಶ್ರವಣಧಾರೆಗಳ ಪ್ರಯೋಗ ಭೂಮಿ ಕೋಲಾರ ಜಿಲ್ಲೆ. ಗರಿಕೆ ತನ್ನ ಚಿಗುರನ್ನು ಯಾಕೆ ಉಳಿಸ್ಕೊಳುತ್ತೆ ಅಂತಂದ್ರೆ, ತನ್ನತನವನ್ನ, ತನಗೆ ಒಂದೇ ಒಂದು ಹನಿ ಸಿಕ್ಕರೆ ಸಾಕು ನಾನು ಬದುಕ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆಯಲ್ಲ, ಆ ಗರಿಕೆಗಿರುವಷ್ಟು ಆತ್ಮವಿಶ್ವಾಸ ನಮ್ಮ ಈ ತಂಡಕ್ಕೆ ಬರಲಿ ಅಂತ ಅನ್ನೋ ಕಾರಣಕ್ಕೆ ನಾವು ಈ ಗರಿಕೆ ಅನ್ನುವ ಹೆಸರನ್ನು ಇಟ್ಕೊಂಡಿದ್ದೀವಿ. ಅದ್ರ ಜೊತೆ ನಮಗೆ ನಮ್ಮತನವನ್ನ, ನಮ್ಮಲ್ಲಿ ಕಳೆದು ಹೋಗ್ತಿರುವಂತಹ ಎಲ್ಲ ಸಾಂಸ್ಕೃತಿಕ ವಲಯದಲ್ಲಿರ್ಬೋದು, ಎಲ್ಲ ರೀತಿಯಾದಂತಹ ನಮ್ಮ ಮೂಲ ಬೇರುಗಳು ಏನೇನಿದ್ದಾವೆ ಅವೆಲ್ಲವೂ ಕೂಡ ನಶಿಸಿ ಹೋಗ್ತಿದ್ದಾವೆ. ಆ ನಶಿಸಿ ಹೋಗ್ತಿರುವಂತಹ ಕಲೆಗಳನ್ನ ಕಾಪಿಡಬೇಕಾಗಿದೆ ನಮ್ಮ ಯುವ ಜನಾಂಗ ಮತ್ತೆ ಮಕ್ಕಳು. ಈ ತಂಡ ಮಕ್ಕಳಲ್ಲಿ ರಂಗ ಭೂಮಿಯ ಒಂದು ಚಟುವಟಿಕೆಗಳು, ಚಿತ್ರಕಲೆ ಇರ್ಬೋದು, ನಾಟಕ ಇರ್ಬೋದು, ನೃತ್ಯ ಇರ್ಬೋದು, ಜನಪದ ಗಾಯನ ಇರ್ಬೋದು, ಪ್ರತಿಯೊಂದು ವಿಭಾಗದಲ್ಲೂ ಸಹ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒಂದು ತಂಡ ರಚನೆ ಮಾಡಿಕೊಂಡು ನಮ್ಮ ಬೂದಿಕೋಟೆ ಗ್ರಾಮದಲ್ಲಿ ಸರ್ಕಾರಿ ಮಾದರಿಯಲ್ಲಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಈ ಮಕ್ಕಳಿಗೆಲ್ಲ ತರಬೇತಿ ಕೊಡ್ತಾ ಇದ್ದಾರೆ. ಆ ತರಬೇತಿ ಮಗುವಿಗೆ ಓದುವಿನ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರ ವಹಿಸತಕ್ಕಂಥ ಈ ಒಂದು ಚಟುವಟಿಕೆಗಳು ಮುಖ್ಯವಾಗಿರ್ತಕ್ಕಂಥದ್ದು. ಈ ವಿಲಕ್ಷಣ ಮಣ್ಣಿನಲ್ಲಿ ಎಷ್ಟೋ ಸಾಹಿತಿಗಳು, ವಿಜ್ಞಾನಿಗಳು, ಸಾಧು ಸಂತರು, ರಾಜಕೀಯ ಮುತ್ಸದ್ದಿಗಳು ಆಗಿ ಹೋಗಿದ್ದಾರೆ. ಇವರು ಬಿಟ್ಟು ಹೋಗಿರುವ ಬೆಳಕಿನ ದಾರಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸ್ವಲ್ಪವೇ ಮುಸುಕಾಗುತ್ತಿರುವುದನ್ನು ಗಮನಿಸಬಹುದು. ಜೀವನ ಮೀಮಾಂಸೆಗಳನ್ನು ಕಲಿಸದೆ ಕೇವಲ ಮಾಹಿತಿಗಳನ್ನು ಮಾತ್ರ ತುಂಬುತ್ತಿರುವ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಲು ಪ್ರಾಥಮಿಕ ಶಿಕ್ಷಣದಲ್ಲಿ ನಾವು ಪಾಲುದಾರರಾಗಬೇಕು. ಮಕ್ಕಳಲ್ಲಿ ತುಂಬಾ ಅಗಾಧವಾದ ನಾಲೆಡ್ಜ್ ಇದೆ. ಆಕ್ಚುಲಿ ಅವ್ರು ಇರತಕ್ಕಂಥ ನಾಲೆಡ್ಜ್ ಬಗ್ಗೆ ನಮಗಾಗಲಿ ಮತ್ತೆ ಪೋಷಕರಿಗಾಗಲಿ ಶಿಕ್ಷಣ ಕಲಿಸ್ತಕ್ಕಂಥ ಸಲುವಾಗಿ ಸರಿಯಾಗಿ ಗಮನಿಸ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ದಿವಸ ಮಕ್ಕಳಿರ್ತಕ್ಕಂಥ ಸುಪ್ತ ಪ್ರತಿಭೆಗಳನ್ನು ಹೊರ ತೆಗೆಯುವಂತಹ ಕೆಲಸ ಆಗಲೇಬೇಕು. ಹಾಗಾಗಿ ರಂಗಭೂಮಿ ಅಥವಾ ನಾಟಕಗಳಿದೆಯಲ್ಲ, ಅದು ಬಹಳ ಸೂಕ್ತವಾದ ವೇದಿಕೆ. ಈ ಕಲಿಕೆಯನ್ನ ಈ ರೀತಿ ಬಂದಾಗ ಆ ಹುಡುಗ ಎಲ್ಲಿರ್ತಾನೋ, ವಿದ್ಯಾರ್ಥಿ ಎಲ್ಲಿರ್ತಾನೋ, ಅಲ್ಲಿ ಸಮಾಜದಲ್ಲಿ, ಕುಟುಂಬದಲ್ಲಿ, ಶಾಲೆಯಲ್ಲಿ, ಎಲ್ಲ ಕಡೆಯೇ ಬೆಳೀಲಿಕ್ಕೆ ಸಾಧ್ಯ ಆಗತ್ತೆ. ಅದು ನಾಲೆಡ್ಜ್ ಆಗಿ ಬೆಳೀಲಿಕ್ಕೆ ಸಾಧ್ಯ ಆಗತ್ತೆ, ಮತ್ತೆ ವಿದ್ವತ್ತು ಬೆಳೀಲಿಕ್ಕೆ ಸಾಧ್ಯ ಆಗತ್ತೆ. ಆಗ ಸಮಾಜ, ದೇಶ ಎಲ್ಲ ಕೂಡ ಆ ಒಂದು ಮಕ್ಕಳು ಈ ಸಂಪತ್ತಾಗ್ಲಿಕ್ಕೆ ಇದಕ್ಕೊಂದು ಕಾರಣ, ದೇಶದ ಅಭಿವೃದ್ಧಿಗೂ ಕೂಡ ಇದೊಂದು ಕಾರಣ. ಕ್ರೀಡೆ ಮಾಸ್ಕ್ ಅಂದ್ರೆ ಏನು ಅಂತ ನಂಗೆ ಗೊತ್ತಿದ್ದಿಲ್ಲ. ಕ್ರೀಡೆ ಮಾಸ್ಕ್ ಕಲ್ಸ್ಕೊಟ್ರು, ಮತ್ತೆ ಚಿತ್ರ ಕಟ್ಟಿಂಗ್ ಅದು ಕಲ್ಸ್ಕೊಟ್ರು, ಪ್ಲೇ ಮಾಡ್ಲಿಂಗ್ ಅದು ಗೊತ್ತಾಯ್ತು. ಇವಾಗ ಎಲ್ಲ ಚೆನ್ನಾಗಿತ್ತು. ಸೊ ನಾಟಕದಲ್ಲಿ ಏನೇನ್ ಮಾಡ್ಬೇಕು, ಯಾವ್ಯಾವ ಪಾತ್ರ ಬಾರಿಸ್ಕೋಬೇಕು ಅಂತ ಕೂಡ ಹೇಳ್ಕೊಟ್ರು ಸರ್, ಅದು ಚೆನ್ನಾಗಿತ್ತು. ನೆಕ್ಸ್ಟ್ ಬರೋ ನಾಟಕಕ್ಕೆ ಹೆಂಗಿರ್ಬೇಕು ಸಾಂಗಿ ಅಂತ ಹೇಳ್ಬಿಟ್ಟು ಅದು ಹೇಳ್ಕೊಡ್ತಾ ಇದ್ರು, ಅದು ಚೆನ್ನಾಗಿತ್ತು. ನಮ್ಗೆ ಈ ಕ್ಯಾಂಪ್ ಬಂದಿರೋದೇ ಫಸ್ಟ್ ಟೈಮ್,
ನಮ್ಗೆ ಫಸ್ಟ್ ಬಂದಾಗ ಭಯ ಏನಾಗಿಲ್ಲ, ಇವರು ನಮ್ ತರ ಸಾರೆ ತಾನೆ, ನಮ್ಗೇನ್ ಭಯ ಪಡೋದು, ನಾವು ನಮ್ಗೆ ನಮ್ ಸಾರ್ ತರ ನೋಡ್ಕೊಳ್ತಾರೆ, ನಮ್ಮ ಮಕ್ಕಳ ತರ ನೋಡ್ಕೊಳ್ತಾರೆ. ನಂಗೆ ತುಂಬಾನೇ ಇಷ್ಟ ಆಯ್ತು ಮಾಸ್ಕ್ ಮಾಡೋದು, ಚಿತ್ರಕಲೆ, ಡ್ರಾಯಿಂಗ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ. ಡ್ಯಾನ್ಸ್ ಡ್ಯಾನ್ಸ್ ಒಂದಿಲ್ಲ ಅಷ್ಟೇ, ಡ್ಯಾನ್ಸ್ ಇದ್ದಿದ್ರೆ ಇನ್ನ ಸಕ್ಕತ್ತಾಗಿತ್ತಾಯ್ತು, ನಾಟಕ ಇದ್ರೆ ಇನ್ನ ಜನ ಚೆನ್ನಾಗಿ ಸಿಗಿದ್ರು. ನನ್ಗೆ ತುಂಬಾ ಇಷ್ಟ ಭಯ ಆಗಿಲ್ಲ, ನಮ್ ಸಾರ್ ಅವ್ರ ನಿಮ್ಗಂತ ಚೆನ್ನಾಗಿದೆ. ನಾ ಕ್ಲಾಸ್ ಇನ್ನ ಸ್ವಲ್ಪ ಇರ್ಬೇಕು, ಇಲ್ಲೇ ಇರ್ಬೇಕು, ಮನೆಗೆ ಹೋಗೋಷ್ಟೇ ಇಲ್ಲ. ಚೆನ್ನಾಗಾಯ್ತು, ನಮ್ಗೆ ಇಲ್ಲೇ ಭಯ ಏನಿಲ್ಲ. ನಮ್ಗೆ ಕ್ಯಾಂಪ್ ಅಲ್ಲಿ ಬಂದು ನೋಡಿ ತುಂಬಾ ಇಷ್ಟ ಆಯ್ತು. ಅಲ್ಲಿ ಸಾರಿಗೆಲ್ಲ ಬಂದು ಡ್ಯಾನ್ಸ್ ನಾಟಕ ಎಲ್ಲ ಕಲ್ಸ್ಕೊಟ್ರು. ಆಮೇಲೆ ಜ್ವರ ಎಲ್ಲ ಮಾಡಿಸಿ ತೋರಿಸಿದ್ರು, ನಾವೆಲ್ಲ ಕಲ್ಸ್ಕೊಂಡ್ವಿ. ಸಾವಿರಾರು ವರ್ಷಗಳಿಂದ ಬದುಕನ್ನು ನಿರ್ವಹಿಸಿಕೊಂಡು ಬಂದಿರುವ ಸ್ಥಳೀಯರ ವಿವೇಕವನ್ನು ಮತ್ತೆ ಪುನಶ್ಚೇತನಗೊಳಿಸಲು ನಾವು ಈ ಲಾಭರಹಿತವಾದ ಗರಿಕೆ ಎಂಬ ಟ್ರಸ್ಟ್ ಒಂದು ಸ್ಥಾಪಿಸಿದ್ದು, ಇದರ ಅಡಿಯಲ್ಲಿ ನಾವೇ ಕಡೆಗಣಿಸಿರುವ ಪ್ರಜಾಸತ್ತಾತ್ಮಕ ಆಯಾಮಗಳ ಜೀವನ ಕ್ರಮಗಳನ್ನು ಮಕ್ಕಳ ಪಠ್ಯಕ್ರಮದಲ್ಲಿ ಸೇರಿಸಿಕೊಂಡು ಸಂಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸುವ ಗುರಿ ಹೊಂದಿದ್ದೇವೆ. ಈ ನಿಟ್ಟಿನಲ್ಲಿ ನಾವೇ ಕಡೆಗಣಿಸಿರುವ ನಮ್ಮ ದೇಶಿ ಕಲೆಗಳು, ದೇಶಿ ಆಟಗಳು ಇವೆಲ್ಲವುಗಳನ್ನು ನಮ್ಮ ಮಕ್ಕಳಿಗೆ ಪರಿಚಯಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವಂತೆ ಮಾಡುವುದೇ ಗರಿಕೆಯ ಮುಖ್ಯ ಉದ್ದೇಶ. ಈ ಗರಿಕೆಗೆ ನಿಮ್ಮೆಲ್ಲರ ಜಿನುಗುವ ಜೀವಜಲದ ಆಶ್ರಯ ಬೇಕಾಗಿದೆ. ಗರಿಕೆಯ ಕನಸಿನ ಕಣ್ಣಿಗೆ ದೃಷ್ಟಿಯಾಗಬನ್ನಿ. ನಮ್ಮ ಮಕ್ಕಳ ಕನಸುಗಳಿಗೆ ನಾವು ಬಾಗಿ ಬಿಲ್ಲಾಗೋಣ. Thank you.